ಅವ್ರನ್ನ ಯಾಕ ತಾಯಿಯರು ಮಾತೆಯರು ಅಂತ ಕರೀತಾರಂದ್ರ ಜಾಸ್ತಿ ಮಾತಾಡ್ತಾರಂತ ಮಾತೆಯರು ಅಂತ ಕರೀತಾರೆ. ನಮಗೆ ಹೆಣ್ಮಕ್ಳು ಬಹಳ ಸಿಂಪಲ್ ರೀ, ಇಚ್ಚ ಕಡೆ ಕಿವಿಲೆ ಕೇಳಿ ಇಚ್ಚ ಕಡೆ ಕಿವಿಲೆ ಬಿಟ್ಟು ಬಿಡ್ತಾರ. ಆದ್ರೆ ಹೆಣ್ಮಕ್ಳು ಸ್ವಲ್ಪ ಡೇಂಜರ್ ರೀ, ಎರಡು ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರ. ಮೊನ್ನೆ ಕಾಯಿಪಲ್ಲೆ ಮಾರ್ಕೆಟ್ ಒಳಗ ಮೂರ್ ಜನ ಹೆಣ್ಮಕ್ಳು ಮಾತಾಡ್ಕೊತ ಹೊಂಟಿದ್ರು, ಅದ್ರಾಗ ಒಬ್ಬಾಕಿ ಸ್ಟೋರಿ ಎಬ್ಬಿಸ್ಬಿಟ್ಟಳು. ಹೆಂಗ ಅಯ್ಯೋ ಅಯ್ಯೋ ಕಾಮತ್ತೋ, ನನ್ನ ಗಂಡ ಬಹಳ ಮರುಗೇಡಿದಾನ. ಇವ ಏನು ಮರುಗೇಡಿದಾನ? ಏನ ನೀನ ಫೋನ್ ಬಂದದ್ ಕಿವಿಗೆ ಮೊಬೈಲ್ ಇಟ್ಕೊಂಡು ನನ್ನ ಮಾರ್ಕೆಟ್ ಬಿಟ್ಟು ಮನಿಗೆ ಹೋಗ್ಯಾನ ನೀನ್ ಅಂದ್ರೆ? ಎರಡನೇ ಹೆಣ್ಮಗಳು ಸುಂಕಂದ್ರು ಅಯ್ಯ ಬಿಡ, ನಿನ್ನ ಗಂಡದ ಏನು ಬಾರಿ, ನನ್ನ ಗಂಡರ ಸ್ಟೋರಿ ಕೇಳಿದ್ರೆ ಅಲ್ಲೇ ಕೋಮದ ಹೊಕ್ಕಿದ್ರೆ. ಇವ ಹೇಳು ನಿನ್ನ ಗಂಡ ಏನ್ ಮಾಡ್ತಾನ? ನನ್ನ ಗಂಡ ರಾತ್ರಿ ಬೆಳಗನ ಚಂದೆ ಇರ್ತದಾದ್ರೆ ಹೆಣ ಎತ್ತಲಿ, ಮುಂಜಾನೆ ಎದ್ದು ಬತ್ತಂದ್ರ ಅಕ್ಕವ್ರ ನೀವ್ ಯಾರ್ರಿ ಅಂತಾನ. ಈಕೆ ಮೂರನೇ ಹೆಣ್ಮಗಳು ಸುಂಕದ ಅಯ್ಯ ಬಿಡ್ರಿ, ನಿಮ್ದೇನು ಬಾರಿ, ನನ್ನ ಗಂಡ ಸ್ಟೋರಿ ಕೇಳಿದ್ರೆ ಗಡಗಡ ನಡುಗ್ತೀರಿ ಅಂದ್ರೆ. ಯವ ಹೇಳ ನಿನ್ನ ಗಂಡ ಏನ್ ಮಾಡ್ತಾನ? ನನ್ನ ಗಂಡ ಕಂಡಕ್ಟರ್ ನೌಕರಿ ಮಾಡ್ತಾನ. ಯವ್ವ ಪುಣ್ಯ ಮಾಡಿ ಅಯ್ಯಕ್ಕ ಚೀಲ್ ತುಂಬಾ ರಾಕ್ ಇರ್ತಾವಲ್ಲ ಅದ್ರವ್ರು ರೊಕ್ಕ ತಗೊಂಡು ಹಾರಿ ಹಿಡಿ ಮಾಡ್ರೆ ಸ್ಟೋರಿ ಕೇಳ. ಅಯ್ಯವ ಕಂಡಕ್ಟರ್ ನೌಕರಿ ಮಾಡ್ತಾರೆ, ಕರೆ ದಿನ ಡ್ಯೂಟಿ ಮುಗಿಸೋದ್ ಮನಿಗೆ ಬರ್ತಾನ. ನಾ ಪಲಗ ಮ್ಯಾಗ ಮಕ್ಕೊಂಡಿರ್ತೀನಿ, ಡ್ಯೂಟಿ ಅದೇ ಹುಚ್ಚದ ಕಾಕಾಡದೆ ಬಂದಿದೆ ಬಂದು ಯಾತ ಸರಿ ಇನ್ನೊಂದು ಜಾಗ ಹಿಡಿತ ಅತ ಸರಿ ಅಂತನತ್ರ ಅಷ್ಟೇ ಅಂದ್ರೆ ಪುಣ್ಯ ಮ್ಯಾಗ ಚಿಲ್ಲರ್ ಚಿಲ್ಲರ್ ಅಂತನತ್ರಿ ಭಿಕ್ಷುಕರಿಗೆ. ನನ್ನ ಗಂಡ ಆದ್ರೆ ಈ ಹೆಣ್ಮಕ್ಳು ಮಾತಾಡೋದು ಕಾಯಿಪಲ್ಲೆ ಮಾರಕ್ಕೆ ಹೆಣ್ಮಕ್ಳು ನೋಡ್ಕೊಂಡು ಕೂತಿದ್ರು. ಏ ತಂಗಿದಾರ ಬರೀ ಎತ್ಕೊಳ್ಳೋದು ಏನ ಹೆಕ್ಕತ್ ಹೋದ್ರು ಮೂರು ಮಂದಿ. ಯವ್ವ ನೀವು ಮಾತಾಡೋದು ಕುತ್ತಲ್ಲೇ ಕೇಳಿಸ್ಕೊಂಡ ನನ್ನ ಗಂಡೊಂದೊಂದು ಸ್ಟೋರಿ ಕೇಳ್ತೀರಿ ಅಂದ್ರೆ. ಯವ್ ಹೇಳಿವ ನಿನ್ನ ಗಂಡ ಏನ್ ಮಾಡ್ತಾರ? ನನ್ನ ಗಂಡ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಅದ. ನನ್ನ ಯವ್ವ ಪುಣ್ಯ ಮಾಡಿ ಅಯ್ಯಕ ಕಬಡ್ಡಿ ಆಡ್ತಾನ ನಿನ್ನ ಗಂಡ? ಅಲ್ಲಿ ಹತ್ರ ಪುಣ್ಯ ಯವ ಸ್ಟೋರಿ ಕೇಳ. ಮೊದಲ 20 ವರ್ಷ ಆಯ್ತು ಕಬಡ್ಡಿ ಆಡ್ತಾನ, ಕರೆ ದಿನ ಕಬಡ್ಡಿ ಮುಗಿಸ್ಕೊಂಡು ಅಕ್ಕಡದೆ ಮನಿಗೆ ಬರ್ತಾನೆ. ಹೆಂಗ ಕಬಡ್ಡಿ 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 ಅಂತೇಳಿ ಮುಟ್ಟುದು ಓಡಿ ಹೋಗುದು, ಕಬಡ್ಡಿ ಕಬಡ್ಡಿ ಮುಟ್ಟುದು ಓಡಿ ಹೋಗುದು. 20 ವರ್ಷ ಆಯ್ತು ಬರೀ ಮುಟ್ಟು ಮುಟ್ಟಿ ಓಡಿ ಹೋಗ್ತಾರೆ. ಹೆಂಗ ಸಂಸಾರ ಮಾಡ್ರಿ ಅಂದ್ರಿ? ಈ ನಮ್ಮ ಹುಡುಗರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಇನ್ನು ನಮ್ಮ ಕಲಾವಿದರು ಅದ್ಭುತವಾಗಿರುವಂತಹ ಹಾಡುಗಳ್ರಿ. ಮೊದಲಿನ ಹಾಡುಗಳು ಹೇಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು? ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿ, ಇದನ್ನ ರಿಮಿಕ್ಸ್ ಮಾಡಿ ಈಗ ನಮ್ಮ ಹುಡುಗರು ಬರ್ಲಿಕ್ಕತ್ತಾರೆ. ಹೆಂಗ ಏ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಇದು ಹೃದಯ ರೇ, ಇದು ಎಲ್ಲರ ಕೈ ಹತ್ತದ ಎಲ್ಲಕ್ಕೆ ಹೃದಯ ಅಂದ್ಬಿಡುದು. ಅದ್ರ ನಮ್ಮ ತಳೆವಾರ ಹುಡುಗರು ಬಹಳ ಶಾನೆ ರೀ, ಕಲಾವಿದರಿಗಿಂತ ಹೆಚ್ಚು ಅವರೇ ಹಾಡ್ಲಾಕತ್ತಾರೆ. ಮಾಹಿತಿ ಕೂಡ ನಾಗಲೆ ನೋಡ್ದೆ ನಾ ಈಗ ಹೆಂಗ ಹಾಡ್ತಾರ ನೋಡ್ರಿ ಅವ್ರಿಗೆ. ಪ್ರೀತಿಯ ಪಾರಿವಾಳ ಮನಸ್ಸಿಗೆ ತಳಮಾಳ, ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ, ಕಲ್ಲ ಮೇಲೆ ಕಲ್ಲ ಇಟ್ಟ ಜಜ್ಜಿ ಗೆಳತಿ, ಹತ್ತಿ ಬಾರ ಲುಚುನಕಿ ಬರಬರಿ ಬಾರಕ. ನಮ್ಮಪ್ಪ ಒಂದ ಕೇಳ್ತಿದ್ರು ನಿನಗೆ ಹೋಗಿ ಗೊತ್ತಾತು ಈ ಡೇಂಜರ್ ಅದರು ಮರೆಯವ್ರು. ಹಳ್ಳಿಯ ಹಾಸ್ಯ ಹಳ್ಳಿಯ ಸೊಬಗು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ನಮ್ಮಲ್ಲಿ ಆಗಿದ ಘಟನೆ ಹೇಳ್ತೀನಿ, ಸುಳ್ಳಲ್ರಿ ಇದು, ತಾವೆಲ್ಲರೂ ಟಿವಿ ನಾಯಿದೊಳಗೆ ನೋಡಿರ್ಬೋದು. ನಮ್ಮ ಮಹಲ್ ರೀ, ನಮ್ಮ ಊರು ಇಲ್ಲೇ ಬಿಜಾಪುರ ಪಕ್ಕಕ್ಕೆ ಮಾಲ. ನಮ್ಮಲ್ಲಿ ಒಬ್ಬ ಹಿರಿಯ ಮನುಷ್ಯ ರೀ, ರೋಡ್ ದಂಡಿಗೆ ಕೂತಿದ್ದಾರೆ. ಪುಣ್ಯಾತ್ಮ ಹೇಳೋದೇ ಬ್ಯಾ, ನಿಮ್ ಕೈ ಮಾಡಿದ್ರೆ ಗೊತ್ತಾಕದ. ಟಾಯ್ಲೆಟ್ ಕಟ್ಟೆ ಕೂತಿದ್ದೀನಿ ಅವ ಮ್ಯಾಗ ಹಂಗೆ ಕಡ್ಲಿ ಕಾಳ್ತೀನವ್ರಿ. ಹ್ಞೂ ನಮ್ಮತ್ತ ಒಬ್ಬ ವಯಸ್ಸಿನ ಹುಡುಗ ನೋಡಿ ಬೈದ, ಹೆಣ್ಮಕ್ಳದ ಬರ್ತಿರ್ತಾರ ಕಡೆ ಒಳಗೆ ಹೋಗಿ ಕುಂದ್ರಿ ಅಂದ ಇವ ಅಂದ. ಏ ಹೋಗಲೆ ನಮ್ಮ ತ್ರಾಸ ನಮಗ್ ನಿನಗೇನ್ ಮಾಡಿ ಹೋಗ ಕಡ ನೀವು ಹುಡುಗ ಸುಮ್ಮನೆ ಏನ್ರಿ, ನೀವು ಅಡ್ರದಾಗ ಒಂದ್ ಮಾಡ್ರಿ, ನೀವು ಇನ್ ಕಮ್ಮಿಂಗ್ ಇರ್ಲಿ ಔಟ್ ಗೋಯಿಂಗ್ ಇರ್ಲಿ ಮ್ಯಾಗ ಹಾಕೋದ್ರಿ ಮಾಡ್ರಿ ಒಗೆದ್ರಿ ಮಾಡ್ರಿ ಅಂದ ಇವ ಅಂದ. ಏ ಹೋಗ ಏನ್ರಿ ಮಾಡ್ತೀನಿ ಹೋಗ, ಇದು ಹಿಟ್ಟಿನ ಗಿರ್ಗಿನ ತಂಗಿದ ಮ್ಯಾಗ ಹಾಕೋದು ತೊಳಗ್ ಬೀಸೋದು. ಆ ಹಿಟ್ಟಿನ ಗಿರಿಂದ ರಾತ್ಕೇಳ ಹೌದು, ಮತ್ತೆ ಹಿಟ್ಟಿನ ಗಿರಿಂದಂಗ ಮ್ಯಾಗ ಹಾಕೋದು ತಳಗ್ ಬೀಸುದು. ನಮ್ ಹುಡುಗ ಬಹಳ ಜಾಪದಿದ್ದ ನೋಡ್ರಿ, ಹಂಗಾರ ಹಿಟ್ಟ ಯಾಕೋ ಸ್ವಲ್ಪ ದಾಪ ಬಿದ್ದಂಗ ಅಂತ ಹೊಳ್ಳಿ ಶಾಕ್ ನೋಡೋಣ. ಒಂದು ಒಂದು ಚರಿಗೆ ತಗೊಂಡ್ ತಾನ ಒಳಗ ಓಡಿಯೋದ್ರಿ ಪುಣ್ಯಾತ್ಮ. ಅಣ್ಣನನ್ನ ನೋಡ್ಬೇಕಂದ್ರೆ ಬಸವಣ್ಣನ ನೋಡ, ಅಕ್ಕನನ್ನ ನೋಡ್ಬೇಕಂದ್ರೆ ಅಕ್ಕ ಮಾದೇವಿಯನ್ನ ನೋಡ, ಪುಣ್ಯ ಕೋಟೆ ನೋಡ್ಬೇಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನೋಡ, ಸಂವಿಧಾನ ಶಿಲ್ಪಿ ನೋಡ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ನೋಡ, ಕ್ರೀಡಾ ಪಟು ನೋಡ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ, ವೀರ ಶೂರ ನೋಡ್ಬೇಕಂದ್ರೆ ಸಂಗೊಳ್ಳಿ ರಾಯನ್ ನೋಡ, ವೀರ ರಾಣಿ ನೋಡ್ಬೇಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ನೋಡ, ಭಾವಗೀತೆ ರಾಷ್ಟ್ರ ನೋಡ್ಬೇಕಂದ್ರೆ ಭಾರತ ದೇಶ ನೋಡ, ಕಲೆಯ ರಾಜ್ಯ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ, ಕಲಾವಿದರನ್ನ ಪರಿಚಯಿಸುವಂತಹ ಜಿಲ್ಲೆ ಅಂದ್ರೆ ವಿಜಯಪುರ ಜಿಲ್ಲೆ ನೋಡ, ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟಿ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ತಳೆವಾಡದ ಜನತೆ ನೋಡ, ತಳೆವಾಡದ ಜನತೆ ನೋಡ ಅಂತ ಹೇಳ್ತಾ
ಮೊದಲಿನ ಹಿರಿಯರು ಇಲ್ಲೆಲ್ಲ ಹಿರಿಯರು ಬಂದು ಕೂತಾರ, ಹಿರಿಯರು ತಾಯಂದ್ರು ಬಂದು ಕೂತಾರ, ಅವ್ರಿಗೆಲ್ಲ ಗೊತ್ತೈತಿ. ಇಂಥ ಕಾರ್ಯಕ್ರಮಗಳು ಮೊದಲಿನ ಕಾಲದೊಳಗೆ ಹೆಂಗ ನಡೀತಿದ್ವಪ್ಪ ಅಂತಂದ್ರ ನೋಡ್ಲಕ್ಕ ಹೆಂಗ ಬರ್ತಿದ್ರು ಅಂದ್ರ ಬಾಜು ಮನೆಯವರು ಆಜು ಬಾಜು ಎಲ್ಲಾರು ದೊಡ್ಡ ಫ್ಯಾಮಿಲಿ ಆಗಿ ಕುಂದಿರ್ತಿದ್ರು. ಇತ್ತಿತ್ತಲಾಗ ಫುಲ್ ಪಾಲಿಟಿಕ್ಸ್ ಚಾಲ ಆಗಿಬಿಟ್ಟದ್ರಿ. ಹೆಂಗ ಹತ್ತದ್ಯಾರ ಒಂದ್ ಲೈನಿಗೆ ಕುಂದ್ರದು, ಈ ಕಡೆ ಬರೀ ಸೊಸ್ತ್ಯಾರ ಒಂದ್ ಲೈನಿಗೆ ಕುಂದ್ರದ್ರಿ. ಹಿಂಗೆ ನಡೆದಿತ್ರಿ ಒಂದ್ ಊರಾಗ. ಈ ಕಡೆ ಸೊಸ್ತ್ಯಾರ ಕೂತಿದ್ರು, ಈ ಕಡೆ ಹತ್ತದ್ಯಾರ ಕೂತಿದ್ರು, ಸೊಸ್ತ್ಯಾರ ಮಾತಾಡಕತ್ತಿದ್ರು. ಹೆಂಗ ಐ ಬಂದಿಲ್ಲ ನೀನ್ ಪೀಡ ಅಲ್ಲ, ನೀ ಮಾತಿ ಬಂದಿಲ್ಲ ಅನ್ನೋದ ಹೆಂಗ ಬಂದಿಲ್ಲ ನೀನ್ ಪೀಡ. ಈಕೆ ಪರಿಚಯ ಮಾಡಿಕೊಡ್ತಾನಲ್ಲ ಯಾರ ನಂಬರ್ ಕೂತದ್ರು ಅದೇ ಗೋಡ. ಈ ಮತ್ತೊಬ್ಬಕ್ಕೆ ಸೊಸ್ತ್ಯಾರ ಅಯ್ಯ ಮತ್ತ ನೀ ಮಾತಿ ಸಾತಲತ್ತಲ್ಲ ಹೆಂಗ ನಕ್ಕೊತ್ತು ಕೇಳ್ತಾರ, ನೀ ಮಾತಿ ಸಾತಲತ್ತಲ್ಲ ಹೆಂಗ ಸಾತ, ಏನ್ ಮಾಡೋದು ವಾರ ನಿನ್ನ ಬಾಯಾಬೇ ಸಾತ್. ಈಕೆ ಸುಮ್ಕುದ್ರ ಪುಣ್ಯ ಮಾಡಿ ಅನಿನ ಪುಣ್ಯ ಮಾಡಿ, ನೀ ಅಂತದೇನು ಪುಣ್ಯ ಮಾಡಿ ನೋಡು ನಿಮ್ ಮಾತಿ ಹೆಂಗ ಸಾತಲ್ಲ. ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಹೋದ ಇದು ಮಾಯಿ ಮನಿ ಹಿಂದ ಬಾಯಾದ ಮುಂದ ಬಾಯಾದ ಆಜು ಬಾಜು ಬಾಯದ ಒಟ್ಟ ಸಾಯಕತ್ತ ಇರಲ್ಲ ಅದಕ್ಕೆ ಅವ್ ಹಂಗೆ ಸಾಯಂಗಿಲ್ಲ, ನಿನ್ನ ಹಂಗೆ ಸಾಯಂಗಿಲ್ಲ, ನಮ್ದು ಸ್ವಲ್ಪ ಪ್ರಯತ್ನ ಬೇಕಂದ್ರಿ. ಇನ್ನು ಅದ್ಭುತವಾಗಿರುವಂತಹ ಹಾಸ್ಯ ಸ್ಕಿಟ್ಟು ನಂತರದಲ್ಲಿ ಜೊತೆಗೂಡಿ ತರ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಈಗ ಮತ್ತೊಂದು ನೃತ್ಯವನ್ನ